ಬರ ಪರಿಹಾರ ರಿಲೀಸ್ ಮಾಡಿ ಮೋದಿಯವರು ಕರ್ನಾಟಕದ ಹಿತ ಕಾಯ್ದಿದ್ದಾರೆ ಅಂತ ಎಲ್ಲ ಕಡೆ ಪೋಸ್ಟರ್ಗಳನ್ನ ಬಿಜೆಪಿಯವರು ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಇವರು ಭೇಟಿ ಮಾಡಿದಾಗ ಅಮಿತ್ ಶಾ ಅವರು ಡಿಸೆಂಬರ್ 23ನೇ ತಾರೀಕು ಹೈ ಲೆವೆಲ್ ಸಭೆ ಕರೆದು ಬರ ಪರಿಹಾರ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಇಲ್ಲಿ ತನಕ ಯಾವ ಸಭೆ ಕರೀಲಿಲ್ಲ, ಹಣನೂ ಬಿಡುಗಡೆ ಮಾಡಲಿಲ್ಲ. ರಾಜ್ಯ ಸರ್ಕಾರ ತಡ ಮಾಡಿದೆ, ಹಾಗಾಗಿ ಅಮಿತ್ ಶಾ ಹೇಳಿರೋದ್ರಲ್ಲಿ ತಪ್ಪೇನೂ ಇಲ್ಲ ಅಂತ ಅಶೋಕ್ ಕೂಡ ಸುಳ್ಳು ಹೇಳಿದರು. ಕರ್ನಾಟಕದ ರೈತರ ಬಗ್ಗೆ ಕಾಳಜಿ ಇದ್ದಿದ್ರೆ ನವೆಂಬರ್ನಲ್ಲೇ ಈ ಬರ ಪರಿಹಾರ ಬಿಡುಗಡೆ ಮಾಡಬೇಕಾಗಿತ್ತು. ಕರ್ನಾಟಕದ ಹಿತ ಕಾಯ್ದ ಮೋದಿಗೆ ಧನ್ಯವಾದ ಅಂತ ಪೋಸ್ಟ್ಗಳು ಹಾಕೊಳ್ತಾ ಇದ್ದಾರಲ್ಲ ಈ ಬಿಜೆಪಿಯವರು, ಈ ಬಿಜೆಪಿಯವರಿಗೆ ನಾಚಿಕೆ ಇಲ್ಲ ಅನ್ನೋದು ಕೂಡ ಸ್ಪಷ್ಟವಾಗುತ್ತೆ. ಎಲ್ರಿಗೂ ನಮಸ್ಕಾರ. ತಮಗೆ ಮಾನ ಮರ್ಯಾದೆ ನಾಚಿಕೆ ಯಾವುದೂ ಇಲ್ಲ ಅಂತ ಮತ್ತೊಂದು ಸರಿ ಬಿಜೆಪಿಯವರು ಪ್ರೂವ್ ಮಾಡಿಕೊಂಡಿದ್ದಾರೆ. ಹಾಗೆಯೇ ಕರ್ನಾಟಕದವ್ರನ್ನ ಸುಳ್ಳು ಹೇಳಿಬಿಟ್ಟು ಆರಾಮಾಗಿ ಯಾಮಾರಿಸ್ಬೋದು ಅಂತ ಅಂದ್ಕೊಂಡಿದ್ದೀವಿ ಅನ್ನೋದನ್ನು ಬಿಜೆಪಿಯವರು ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ. ಬರ ಪರಿಹಾರ ರಿಲೀಸ್ ಮಾಡಿ ಮೋದಿಯವರು ಕರ್ನಾಟಕದ ಹಿತ ಕಾಯ್ದಿದ್ದಾರೆ ಅಂತ ಎಲ್ಲ ಕಡೆ ಪೋಸ್ಟರ್ಗಳನ್ನ ಬಿಜೆಪಿಯವರು ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಆದರೆ ವಾಸ್ತವ ಏನು? ವಾಸ್ತವ ಏನು ಅಂತಂದರೆ, ಕರ್ನಾಟಕದ ಹಿತ ಕಾಯೋ ಮನಸ್ಸಿದ್ದಿದ್ರೆ ಮೋದಿಯವರು 5 ತಿಂಗಳಿಂದೇನೆ ಅಂದರೆ ನವೆಂಬರ್ ತಿಂಗಳ ಒಳಗೇ ಬರ ಪರಿಹಾರ ಬಿಡುಗಡೆ ಮಾಡಬೇಕಾಗಿತ್ತು. ಹಿತ ಕಾಯೋ ದೃಷ್ಟಿಯಿಂದ ಬಿಟ್ಬಿಡಿ, ಬರ ಪರಿಹಾರ ಕೊಡೋಕೆ ಅಂತಲೇ ಕೇಂದ್ರ ಸರ್ಕಾರನೇ ಮಾಡ್ಕೊಂಡಿದ್ದಿಲ್ಲ ರೂಲ್ಸು. ಆ ರೂಲ್ಸ್ಗಳನ್ನ ಫಾಲೋ ಮಾಡಿದ್ದಿದ್ರೂ ಕೂಡ ನವೆಂಬರ್ ತಿಂಗಳ ಒಳಗೇ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರ ಬರ ಪರಿಹಾರ ಕೊಡಬೇಕಾಗಿತ್ತು. ನಿಯಮಗಳೇನು ಹೇಳುತ್ತೆ ಅಂತಂದರೆ, ಬರ ಪರಿಹಾರ ಕೇಳಿ ರಾಜ್ಯ ಸರ್ಕಾರ ಪತ್ರ ಬರೀಬೇಕು. ಪತ್ರ ಬರೆದ 10 ದಿನಗಳ ಒಳಗಡೆ IMCT ಟೀಮನ್ನು ಕಳಿಸ್ಬೇಕು. IMCT ಅಂದರೆ ಇಂಟರ್ ಮಿನಿಸ್ಟ್ರಿಯಲ್ ಸೆಂಟ್ರಲ್ ಟೀಮ್. IMCT ಟೀಮ್ ಬಂದು ಪರಿಶೀಲನೆ ಮಾಡಿ ವರದಿ ಕಳಿಸಿದ 1 ತಿಂಗಳೊಳಗಡೆ NDRFನಿಂದ ಬರ ಪರಿಹಾರ ಬಿಡುಗಡೆ ಮಾಡಬೇಕು. ಇದು NDRF ಮಾಡಿಕೊಂಡಿರ್ತಕ್ಕಂಥ, ಕೇಂದ್ರ ಸರ್ಕಾರ ಮಾಡಿರತಕ್ಕಂಥ ನಿಯಮಗಳು. ಇದು ಯಾವುದೇ ರಾಜ್ಯಕ್ಕೆ ಬರ ಪರಿಹಾರ ಹಣ ಬಿಡುಗಡೆ ಮಾಡೋದಕ್ಕೆ NDRF ಅಂದರೆ ಕೇಂದ್ರ ಸರ್ಕಾರ ಮಾಡಿಕೊಂಡಿರತಕ್ಕಂಥ ನಿಯಮಗಳು. ಜೊತೆಗೆ October 31 ಆದಮೇಲೆ ಬರ ಘೋಷಣೆ ಮಾಡಬೇಕು ಅಂತಲೂ ಕೂಡ ನಿಯಮ ಇದೆ. ಎಕ್ಸ್ಟ್ರೀಮ್ ಸಿಚುಯೇಷನಲ್ಲಿ ಮಾತ್ರ October 31 ಮೊದಲೇ ಬರ ಘೋಷಣೆ ಮಾಡಬಹುದು ಅಂತ ನಿಯಮ ಇದೆ. ಕರ್ನಾಟಕ ಏನು ಮಾಡ್ತು? ಕರ್ನಾಟಕ ಸರ್ಕಾರ ನಮ್ಮ ರಾಜ್ಯದಲ್ಲಿ ಎಕ್ಸ್ಟ್ರೀಮ್ ಬರ ಇದೆ ಅನ್ನೋ ಕಾರಣಕ್ಕೆ September 22 ಬರ ಪರಿಹಾರ ಕೋರಿ ಮೊದಲ ಪತ್ರ ಬರೆದಿದೆ. ಅದಾದ ನಂತರ 3-4 ಪತ್ರಗಳನ್ನ ಕೇಂದ್ರ ಸರ್ಕಾರಕ್ಕೆ ಕರ್ನಾಟಕದ ರಾಜ್ಯ ಸರ್ಕಾರ ಬರೆದಿದೆ. ಕರ್ನಾಟಕ ಪತ್ರ ಬರೆದ ಮೇಲೆ IMCT ಟೀಮು October 4-9 ತನಕ ಕರ್ನಾಟಕದ 13 ಜಿಲ್ಲೆಗಳನ್ನ ವಿಸಿಟ್ ಮಾಡಿ ಸಬ್ ಕಮಿಟಿಗೆ ತನ್ನ ರಿಪೋರ್ಟನ್ನು ಕೊಟ್ಟಿದೆ. ಸಬ್ ಕಮಿಟಿ ಅದನ್ನು ಪರಿಶೀಲನೆ ಮಾಡಿಬಿಟ್ಟು ಕರ್ನಾಟಕಕ್ಕೆ ಇಷ್ಟು ಬರ ಪರಿಹಾರ ಕೊಡಬಹುದು ಅಂತ ತನ್ನ ಶಿಫಾರಸನ್ನು ಹೈ ಲೆವೆಲ್ ಕಮಿಟಿಗೆ November 20 ಕೊಟ್ಟಿದೆ. ಹೈ ಲೆವೆಲ್ ಕಮಿಟಿ ಸಭೆನ ಗೃಹ ಸಚಿವ ಅಮಿತ್ ಶಾ ಅವರು ಸಭೆ ಕರೆದು ಸಬ್ ಕಮಿಟಿ ವರದಿನ ಪರಿಶೀಲನೆ ಮಾಡಿ November 30 ಒಳಗೆ ಬರ ಪರಿಹಾರ ಬಿಡುಗಡೆ ಮಾಡಬೇಕಾಗಿತ್ತು. ಇದು ಸರಿಯಾದ ಕ್ರಮ ಆಗಿರ್ತಿತ್ತು. ಆದರೆ ಅಮಿತ್ ಶಾ ಅವರು 5 ತಿಂಗಳ ಕಾಲ, November 20 ಹೈ ಲೆವೆಲ್ ಕಮಿಟಿಗೆ ರಿಪೋರ್ಟ್ ಹೋದರೂ ಕೂಡ 5 ತಿಂಗಳ ಕಾಲ ಹೈ ಲೆವೆಲ್ ಕಮಿಟಿ ಮೀಟಿಂಗೂ ಕರೀಲಿಲ್ಲ. ಹಾಗಾಗಿ ಕರ್ನಾಟಕಕ್ಕೆ ನಯಾ ಪೈಸೆ ಬರ ಪರಿಹಾರವನ್ನು ಬಿಡುಗಡೆ ಮಾಡಲಿಲ್ಲ. ಇದ್ರ ಮಧ್ಯೆ ಕರ್ನಾಟಕ ಸರ್ಕಾರ ಬರ ಪರಿಹಾರ ಕೇಳಿಕೊಂಡು January 19 ತನಕ ಇನ್ನೂ 3-4 ಸರಿ ಪತ್ರ ಬರೆದಿದೆ. ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು, ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರು ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು 3 ಕ್ಯಾಬಿನೆಟ್ ಮಂತ್ರಿಗಳು ಡೆಲ್ಲಿಗೆ ಹೋದರೂ ಕೂಡ ಅಮಿತ್ ಶಾ, ನಿರ್ಮಲಾ ಸೀತಾರಾಮನ್ ಯಾರೂ ಅಪಾಯಿಂಟ್ಮೆಂಟ್ ಕೊಡದೇ ಇದ್ದಾಗ ಕಡೆಗೆ ಇವರು ಮಂತ್ರಿಗಳು ಅನ್ನೋದನ್ನು ಮರೆತು ಅಲ್ಲಿಯ ವಿವಿಧ ಇಲಾಖೆಗಳ ಆಫೀಸರ್ಗಳನ್ನ ಮೀಟ್ ಮಾಡಿ ರಿಕ್ವೆಸ್ಟ್ ಲೆಟರ್ ಕೊಟ್ಟು ಬಂದಿದ್ದಾರೆ. ಅದಾದಮೇಲೆ ಕೃಷ್ಣ ಬೈರೇಗೌಡರು, ಚಲುವರಾಯಸ್ವಾಮಿ ಅವರಿಬ್ಬರೂ ಹೋಗಿ ನಿರ್ಮಲಾ ಸೀತಾರಾಮನ್ ಅವರನ್ನ ಭೇಟಿ ಮಾಡಿ ರಿಕ್ವೆಸ್ಟ್ ಲೆಟರ್ ಕೊಟ್ಟು ಬಂದಿದ್ದಾರೆ. ಜೊತೆಗೆ ಉಪಮುಖ್ಯಮಂತ್ರಿ ಮತ್ತು ಜಲಸಂಪನ್ಮೂಲ ಸಚಿವರಾಗಿರ್ತಕ್ಕಂಥ DK ಶಿವಕುಮಾರ್ ಕೂಡ ಪತ್ರ ಬರೆದಿದ್ದಾರೆ. ಇಷ್ಟಲ್ಲದೆ December 20 and 21 ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಪ್ರಧಾನಮಂತ್ರಿ ಮೋದಿ ಮತ್ತು ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ರಿಕ್ವೆಸ್ಟ್ ಮಾಡಿದ್ದಾರೆ. ಇವರು ಭೇಟಿ ಮಾಡಿದಾಗ ಅಮಿತ್ ಶಾ ಅವರು December 23 ಹೈ ಲೆವೆಲ್ ಸಭೆ ಕರೆದು ಬರ ಪರಿಹಾರ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಇಲ್ಲಿ ತನಕ ಯಾವ ಸಭೆ ಕರೀಲಿಲ್ಲ, ಹಣನೂ ಬಿಡುಗಡೆ ಮಾಡಲಿಲ್ಲ. ಇದು ಅತ್ಯಂತ ಸ್ಪಷ್ಟವಾಗಿ ಏನು ತೋರಿಸುತ್ತೆ ಅಂತಂದರೆ, ಕರ್ನಾಟಕ ರಾಜ್ಯ ಸರ್ಕಾರ ಬರ ಪರಿಹಾರ ಕೇಳೋದ್ರಲ್ಲಿ ತಾನು ಮಾಡಬೇಕಾದ ಪ್ರಯತ್ನವನ್ನು ಇತರೆ ರಾಜ್ಯಗಳಿಗೂ ಕೂಡ ಮಾದರಿಯಾಗುವ ಮಟ್ಟಕ್ಕೆ ಮಾಡಿದೆ ಅಂತ ಇದು ಅತ್ಯಂತ ಸ್ಪಷ್ಟವಾಗಿ ತೋರಿಸುತ್ತೆ. ಯಾಕೆಂದರೆ NDRFಎ ತನ್ನ ಮೀಟಿಂಗ್ನ ನಡಾವಳಿಗಳಲ್ಲಿ ಕರ್ನಾಟಕದ ಮಾದರಿಯನ್ನು ಬೇರೆ ರಾಜ್ಯಗಳು ಫಾಲೋ ಮಾಡಬೇಕು ಅಂತ ರೆಕಾರ್ಡ್ ಮಾಡಿದೆ. ಇಷ್ಟೆಲ್ಲ ನಿಯಮಬದ್ಧವಾಗಿ ಮಾಡಿ ಅದರ ಆಚೆಗೂ ಕೂಡ ಮಂತ್ರಿಗಳನ್ನ, ಪ್ರಧಾನಮಂತ್ರಿನೂ ಭೇಟಿ ಮಾಡಿ ರಿಕ್ವೆಸ್ಟ್ ಮಾಡಿದ್ರು ಕೂಡ ಬರ ಪರಿಹಾರವನ್ನು ಕರ್ನಾಟಕ ರಾಜ್ಯ ಇಲ್ಲಿ ತನಕ ಬಿಡುಗಡೆ ಮಾಡಿರಲಿಲ್ಲ. ಅದರ ಬದಲು ಕರ್ನಾಟಕ ಬರ ಪರಿಹಾರ ಕೇಳಕ್ಕೆ 3 ತಡ ಮಾಡ್ತು, ಅದಕ್ಕೆ ಕೊಡೋಕ್ಕಾಗಲಿಲ್ಲ ಅಂತ ಅಮಿತ್ ಶಾ ಸುಳ್ಳು ಹೇಳಿದ್ರು. ಕರ್ನಾಟಕ ಮೇ ಸುಖ ಹೈ,
ಕೇಂದ್ರ ಸರ್ಕಾರ ಕೋ ಪ್ರಸ್ತಾವ ಬೇತೆ ಬೇತೆ ತೀನ್ ಮಹಿನಾ ಲೇಟ್ ಕರ್ ದಿಯಾ ಔರ್ ಆಜ್ ಸೂಖೆ ಕಿ ಕೇಂದ್ರ ಸರ್ಕಾರ ಕಿ ಸಹಾಯತಾ ಕಿ ದರಖಾಸ್ತ್ ಚುನಾವ ಆಯೋಗ ಮೇ ಪಡಿ ಹೈ. ನಿರ್ಮಲಾ ಸೀತಾರಾಮನ್ ಕೂಡ ಅದೇ ಸುಳ್ಳು ಹೇಳಿದ್ರು. ಆಸ್ ಪರ್ ದ ರೆಕಮೆಂಡೇಶನ್ ಆಫ್ ದ ಫಿನಾನ್ಸ್ ಕಮಿಷನ್ ವಿಚ್ ಗೆಟ್ಸ್ ಅಪಾಯಿಂಟೆಡ್ ಒನ್ಸ್ ಇನ್ 5 ಇಯರ್ಸ್ ಅಂಡ್ ಐ ನೋ ದಿಸ್ ಇಸ್ ಅ ಮ್ಯಾಟರ್ ಆಫ್ ಗ್ರೇಟ್ ಇಂಟ್ರೆಸ್ಟ್ ಇನ್ ಕರ್ನಾಟಕ. I want to make it a point to tell you in detail that every penny that is due to Karnataka, every paisa that is due to Karnataka is given and given on time. ಇವರ ನಾಯಕರುಗಳನ್ನ ಸಮರ್ಥಿಸ್ಕೊಳ್ಳೋಕೆ ಅಂತ ಹೇಳ್ಬಿಟ್ಟು ಆರ್ ಅಶೋಕ್ ಅಂತ ಅವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಜುಲೈನಲ್ಲೇ ಬರ ಘೋಷಣೆ ಮಾಡಬೇಕಾಗಿತ್ತು. ರಾಜ್ಯ ಸರ್ಕಾರ ತಡ ಮಾಡಿದೆ, ಹಾಗಾಗಿ ಅಮಿತ್ ಶಾ ಹೇಳಿರೋದ್ರಲ್ಲಿ ತಪ್ಪೇನೂ ಇಲ್ಲ ಅಂತ ಅಶೋಕ್ ಕೂಡ ಸುಳ್ಳು ಹೇಳಿದರು. ಎನ್ ಡಿ ಆರ್ ಎಫ್ ಎ ಪರಪರಿಹಾರ ಕೇಳುವಾಗ ಕರ್ನಾಟಕದ ಮಾದರಿ ಅನುಸರಿಸಬೇಕು ಅಂತ ಹೇಳುವಷ್ಟರ ಮಟ್ಟಿಗೆ ಕರ್ನಾಟಕ ತನ್ನ ಕರ್ನಾಟಕ ಸರ್ಕಾರ ನಿಯಮಗಳನ್ನ ಫಾಲೋ ಮಾಡಿದರೂ ಕೂಡ ಈ ಬಿ ಜೆ ಪಿಯ ಮೋದಿ, ಅಮಿತ್ ಶಾ, ನಿರ್ಮಲಾ ಸೀತಾರಾಮನ್, ಆರ್ ಅಶೋಕ್ ಎಲ್ಲರೂ ಕೂಡ ಸುಳ್ಳು ಹೇಳಿಕೊಂಡು ಬಿ ಜೆ ಪಿ ಕರ್ನಾಟಕಕ್ಕೆ ಬರಪರಿಹಾರದ ವಿಷಯದಲ್ಲಿ ಮಾಡಿದಂಥ ಮೋಸವನ್ನೇ ಸಮರ್ಥಿಸ್ಕೊಳ್ತಾ ನಿಂತ್ಕೊಂಡ್ರಲ್ಲ, ಅದಲ್ದೇ ಬರಪರಿಹಾರ ಕೊಡದೆ ಹಾಗೆ ಆಟ ಆಡಿಸ್ತಾ ಇದ್ರಲ್ಲ, ಅನಿವಾರ್ಯವಾಗಿ ಆಗ ಸರ್ಕಾರ, ಕರ್ನಾಟಕದ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹೋಗಲೇಬೇಕಾಯಿತು. ಎಲ್ಲ ದಾಖಲೆಗಳು, ಅಂಕಿಅಂಶಗಳು ಕರ್ನಾಟಕದ ಪರವಾಗಿಯೇ ಇದ್ದ ಕಾರಣಕ್ಕೆ ಕೇಂದ್ರ ಸರ್ಕಾರ ಮೊದಲ ದಿನನೇ ಸುಪ್ರೀಂ ಕೋರ್ಟಲ್ಲಿ 15 ದಿನ ಟೈಮ್ ಕೊಡಿ, ನೋಟಿಸ್ ಕೊಡಬೇಡಿ ಅಂತ ರಿಕ್ವೆಸ್ಟ್ ಮಾಡ್ತು ಸುಪ್ರೀಂ ಕೋರ್ಟ್ನ. 15 ದಿನಗಳಾದ ಮೇಲೆ ಕೋರ್ಟಲ್ಲಿ ಬರ ಪರಿಹಾರದ ತೀರ್ಮಾನ ಮಾಡ್ತೀವಿ, ಒಂದು ವಾರದೊಳಗಡೆ ತೀರ್ಮಾನ ಮಾಡ್ತೀವಿ ಅಂತೇಳಿ ಈಗ 3,454 ಕೋಟಿ ಬರ ಪರಿಹಾರ ರಿಲೀಸ್ ಮಾಡಿದೆ. ಇಷ್ಟು ವಿವರಗಳು ಸ್ಪಷ್ಟವಾಗಿ ಏನು ತೋರಿಸ್ತಾ ಇದೆ ಹೇಳಿ? ಏನು ತೋರಿಸ್ತಾ ಇದೆ ಅಂತಂದರೆ ಎಲ್ಲ ನಿಯಮಗಳು, ದಾಖಲೆಗಳು ಕರ್ನಾಟಕದ ಪರವಾಗಿದ್ದ ಕಾರಣಕ್ಕೆ ಸುಪ್ರೀಂ ಕೋರ್ಟು ಕೇಂದ್ರ ಸರ್ಕಾರದ ವಿರುದ್ಧ ತೀರ್ಪು ಕೊಡುತ್ತೆ, ತೀರ್ಪು ಕೊಟ್ಟರೆ ಅವಮಾನ ಆಗುತ್ತೆ ಅಂತ ಹೆದರ್ಕೊಂಡು ಕೇಂದ್ರ ಸರ್ಕಾರ ಬರ ಪರಿಹಾರ ಈಗ ಬಿಡುಗಡೆ ಮಾಡಿದೆಯೇ ಹೊರತು ಕರ್ನಾಟಕದ ಹಿತ ಕಾಯೋ ದೃಷ್ಟಿಯಿಂದ ಅಲ್ಲ. ಕರ್ನಾಟಕದ ಹಿತ ಕಾಯೋ ಮನಸ್ಸಿದ್ದಿದ್ರೆ, ಕರ್ನಾಟಕದ ರೈತರ ಬಗ್ಗೆ ಕಾಳಜಿ ಇದ್ದಿದ್ರೆ ನವೆಂಬರ್ನಲ್ಲೇ ಈ ಬರ ಪರಿಹಾರ ಬಿಡುಗಡೆ ಮಾಡಬೇಕಾಗಿತ್ತು. ಆಗಲೇ ಬಿಡುಗಡೆ ಮಾಡಿದ್ದಿದ್ರೆ ರೈತರಿಗೆ ಇನ್ನೂ ಹೆಚ್ಚಿನ ಅನುಕೂಲ ಆಗ್ತಾ ಇತ್ತು. ಇದೆಲ್ಲ ವಾಸ್ತವ ಅಂಕಿಅಂಶ, ದಾಖಲೆಗಳು ಮತ್ತು ಬಿ ಜೆ ಪಿಯವರ ಇಲ್ಲಿ ತನಕ ನಡವಳಿಕೆಗಳನ್ನ ಇಟ್ಕೊಂಡು ನೋಡಿದಾಗ ಈಗ ಬರ ಪರಿಹಾರ ಬಿಡುಗಡೆ ಮಾಡಿರೋದು ಸುಪ್ರೀಂ ಕೋರ್ಟ್ಗೆ ಎದುರುಕೊಂಡೇ ಹೊರತು ಕರ್ನಾಟಕದ ಹಿತ ಕಾಯುವ ದೃಷ್ಟಿಯಿಂದ ಅಲ್ಲ ಅನ್ನೋದು ಅತ್ಯಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ವಾಸ್ತವ ಹೀಗಿದ್ರೂ ಕೂಡ ಚುನಾವಣಾ ನೀತಿ ಸಂಹಿತೆ ಇರುವಾಗಲೂ ಬರ ಪರಿಹಾರ 3,454 ಕೋಟಿ ಬಿಡುಗಡೆ ಮಾಡಿಬಿಟ್ಟು ಕರ್ನಾಟಕದ ಹಿತ ಕಾಯ್ದ ಮೋದಿಗೆ ಧನ್ಯವಾದ ಅಂತ ಪೋಸ್ಟ್ಗಳು ಹಾಕ್ಕೊಳ್ತಾ ಇದ್ದಾರಲ್ಲ ಈ ಬಿ ಜೆ ಪಿಯವರು, ಈ ಬಿ ಜೆ ಪಿಯವರಿಗೆ ನಾಚಿಕೆ ಇಲ್ಲ ಅನ್ನೋದು ಕೂಡ ಸ್ಪಷ್ಟವಾಗುತ್ತೆ. ಹಾಗೆ ಕರ್ನಾಟಕ ಜನರನ್ನು ಎಂಥ ಸುಳ್ಳೇಳಿ ಕೂಡ ಯಾಮಾರಿಸ್ಬೋದು ಅಂತ ಈ ಬಿ ಜೆ ಪಿಯವರು ಅಂದ್ಕೊಂಡವ್ರೆ ಅನ್ನೋದು ಕೂಡ ಸ್ಪಷ್ಟ ಆಗ್ತಾ ಇದೆ. ಇಂಥ ನಾಚಿಕೆ ಗಟ್ಟಿರೋ ಬಿ ಜೆ ಪಿಗೆ ಕರ್ನಾಟಕದವರು ಮೂರ್ಖರು, ಇವ್ರನ್ನ ಸುಲಭವಾಗಿ ಯಾಮಾರಿಸ್ಬೋದು ಅಂತ ಅಂದ್ಕೊಂಡಿರೋ ಬಿ ಜೆ ಪಿಗೆ, ಕರ್ನಾಟಕಕ್ಕೆ ಅನ್ಯಾಯ ಅವಮಾನ ಮಾಡ್ತಾನೇ ಬಂದಿರೋ ಬಿ ಜೆ ಪಿಗೆ ಕರ್ನಾಟಕದ ಜನ ಈ ಚುನಾವಣೆಯಲ್ಲಿ ಯಾವ ಪಾಠ ಕಲಿಸ್ತಾರೆ ಅನ್ನೋದಷ್ಟೇ ನಾವು ಕಾಯ್ದು ನೋಡಬೇಕಾಗಿದೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.